ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದರೆ ಅಲ್ಲಿ ಸ್ಟೆಪ್ಸ್ ಅಥವಾ ಸ್ಟೇರ್ ಕೇಸ್ನ ನೋಡೇ ಇರ್ತೀರ. ಈ ಸ್ಟೆಪ್ಸ್ನ ಮಾಡಬೇಕಾದ್ರೆ ಯಾವುದೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾ? ಹಾಗಾದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಮೊದಲನೇದಾಗಿ ಸ್ಟೇರ್ ಕೇಸ್ನ ಆ್ಯಂಗಲ್, ಅಂದರೆ ಅದು 30-50 ಡಿಗ್ರಿ ಇರಬೇಕು. ಇದರಿಂದ ನಿಮ್ಮನೇಲಿ ವಯಸ್ಸಾದವ್ರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಸುಲಭ ಆಗುತ್ತೆ. ಸ್ಟೇರ್ ಕೇಸ್ನ ವಿಡ್ತ್ ಬಂದು 3 ಫೀಟ್ ಇರಬೇಕು. ರೈಸರ್, ಅಂದರೆ ನೀವು ಪಾದನ ಎತ್ತಿ ಇಡುವ ಹೈಟ್, ಅದು 4 ಇಂಚಿಂದ 7 ಇಂಚ್ ಇರಬೇಕು. ಥ್ರೆಡ್, ಅಂದರೆ ನೀವು ಪಾದನ ಇಡುವ ಜಾಗ, ಅದು 8 ಇಂಚಿಂದ 10 ಇಂಚ್ ಇರಬೇಕು. ಸ್ಟೇರ್ ಕೇಸಲ್ಲಿ ಯಾವುದೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ಬೋದು ಅಂದರೆ ಸಿಮೆಂಟ್, ಟೈಲ್ಸ್, ಗ್ರಾನೈಟ್. ಗ್ರಾನೈಟಲ್ಲಿ ಬಂದರೆ ಬೆಸ್ಟ್ ಅಂದರೆ ಲೆದರ್ ಫಿನಿಶ್ ಇರುವಂತಹ ನಮ್ಮ ಲಪೋತ್ರ ಗ್ರಾನೈಟ್. ಇದರಿಂದ ನಿಮಗೆ ಎಕ್ಸ್ಟ್ರಾ ಫ್ರಿಕ್ಷನ್ ಸಿಗುತ್ತೆ, ಆ್ಯಂಟಿ ಸ್ಕಿಡ್ ಆಗಿ ಕೂಡ ವರ್ಕ್ ಆಗುತ್ತೆ. ಮತ್ತು ನೀವು ಏನಾದರೂ ಥ್ರೆಡ್ ನಮ್ಮ ಮನೇಲಿ ತುಂಬ ಚಿಕ್ಕದಿದೆ, ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ಕೋತಾ ಇದ್ದರೆ ಅದಕ್ಕೆ ನೀವು ನೋಸಿಂಗ್ ಮಾಡಿಸ್ಬೇಕು. ನೋಸಿಂಗ್ ಮಾಡಿಸುವ ಮೂಲಕ ನಿಮ್ಮ ಥ್ರೆಡ್ನ ಡೆಪ್ತ್ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಸೇಫ್ಟಿ ಮತ್ತು ಯೂಸಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು, ನಿಮ್ಮ ಮನೇಲಿ ಗ್ಲಾಸಿ ಫಿನಿಶ್ ಇರುವ ಅಥವಾ ಸ್ಮೂತ್ ಫಿನಿಶ್ ಇರುವ ಗ್ರಾನೈಟ್ ಇದ್ದರೆ ಅದರಿಂದ ನೀವು ಫ್ರಿಕ್ಷನ್ ಬೇಕು ಅನ್ಕೋತಾ ಇದ್ದರೆ ಅಲ್ಲಿ ನೀವು ಗ್ರೂವ್ಸ್ ಮಾಡಿಸ್ಕೋಬೋದು. ಅದು 5mm x 5mm ಇದ್ದರೆ ಸಾಕು. ನಂತರ ನೀವು ಹ್ಯಾಂಡ್ ರೈಲ್ಸ್ ಏನಾರ ಮಾಡಿಸ್ತಾ ಇದ್ದರೆ ಹ್ಯಾಂಡ್ ರೈಲ್ಸ್ ಯಾವಾಗಲೂ ಸೈಡಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಸ್ಟೆಪ್ಸ್ನ ರೈಟ್ ಅಥವಾ ಲೆಫ್ಟ್ ಸೈಡಿಗೆ ಹ್ಯಾಂಡ್ ರೈಲ್ಸ್ ಬರುವುದರಿಂದ ನಿಮಗೆ ಕ್ಲೀನಿಂಗ್ ಕೂಡ ಈಸಿಯಾಗಿರುತ್ತೆ, ಜೊತೆಗೆ ಅದು ಡಸ್ಟ್ ಕೂಡ ಹಿಡಿಯಲ್ಲ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.